ಯೋಜನೆ ಆಗಿರ್ತಕ್ಕಂಥ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ನಾವು ಪ್ರತಿ ತಿಂಗಳ 2 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಎಲ್ಲವೂ ಗ್ರಾಮಗಳನ್ನು ನಾವು ಈ 1 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಮಾಡಲಿಕ್ಕೆ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಪ್ರಥಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ನಾವು ಮೊದಲಿಂದ ಮುಂಚೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಡಬರ್ಕ ಈ ಕೊರೋನಾ ಅವು ಇವು ಕಾರಣಕ್ಕಾಗಿ ನಾವು ಇದನ್ನು ಮಾಡಿದ್ದೀವಿ. ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತಿನ ದಿವಸ ನಾವು ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ಇಂದಿರಾ ಗಾಂಧಿ ಸ್ಕೀಮ್ಸ್ ಇರ್ಬೋದು, ಅಥವಾ ಅಂಗವಿಕಲ ವಿಧವಾ ವೇತನ ಅರ್ಹ ವ್ಯಕ್ತಿಗಳು ಕೆಲವು ಮಂದಿಗೆ ಜನರಿಗೆ ಅಲ್ಲಿ ಬಂದು ಅಪ್ಲಿಕೇಶನ್ ಕೊಡಲಿಕ್ಕೆ ಅದು ತೊಂದರೆ ಇರ್ಬೋದು, ಅನಾನುಕೂಲತೆ ಇರ್ತದೆ. ಆಮೇಲೆ ಇದು ಗ್ರಾಮ ಸುಮಾರು ತಾಲೂಕು ಬಿಟ್ಟು 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗ್ರಾಮ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಮುಖಾಂತರ ಮನೆ ಮನೆಗೆ ತೆರಳಿ ಅವ್ರಿಗೂ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವರನ್ನು ಆಯ್ಕೆ ಮಾಡಿಕೊಂಡು ಅವ್ರ ಕಡೆಯಿಂದ ಎಲ್ಲ ದಾಖಲೆಯನ್ನು ಪಡ್ಕೊಂಡು ನಾವೇ ಎಲ್ಲವನ್ನ ಮಾಡಿಕೊಂಡು ಅವ್ರ ಕಡೆ ದಾಖಲೆ ಪಡ್ಕೊಂಡು ಇವತ್ತು ನಾವು ಸುಮಾರು ಒಂದು 12-13 ಜನರಿಗೆ ನಾವು ಇವತ್ತು ಪಿಂಚಣಿಯನ್ನು ಆದೇಶ ಪ್ರತಿಯನ್ನು ಕೂಡ ನಾವು ಇವತ್ತಿನ ದಿವಸ ಕೊಟ್ಟಿದ್ದೀವಿ. ಇನ್ನೂ ಯಾರು ಆರು ವ್ಯಕ್ತಿಗಳು ಉಳಿದಿದ್ದಾರೆ ಅಂಥವ್ರನ್ನೂ ಕೂಡ ನಾವು ನಮ್ಮ ಮನೆ ಮನೆಗೆ ತಿರುಗಾಡುವಂಥ ಕಾರ್ಯಕ್ರಮ ಒಂದು ಯೋಜನೆ ಅದರ ಫಲವನ್ನು ಎಲ್ಲರೂ ತಾವು ಪಡ್ಕೊಳ್ಬೇಕು ಅಂತ ನಾನು ಗ್ರಾಮಸ್ಥರಲ್ಲಿ ಈಗಾಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೀನಿ. ಸೊ ಇದು ಒಂದು ವಿಷಯ. ಎರಡನೇ ವಿಷಯ, ತಮಗೆ ಗೊತ್ತಿರಲಿ, ಇದು ಗ್ರ್ಯಾಜುಯೇಟ್ ಟೀಚರ್ಸು ಚುನಾವಣೆ ಪ್ರಾರಂಭ ಕೊಳ್ಳುವ ಸಂದರ್ಭದಲ್ಲಿ ನಾವು ಏನು ಈಗಾಗಲೇ ನಾವು ಏನು ಒಂದು ಏನಂತಾರೆ ಅಂದರೆ ಗ್ರ್ಯಾಜುಯೇಟು ಮತ್ತು ಟೀಚರ್ಸು ಏನು ಒಂದು ಅರ್ಹ ಮತದಾರರಿದ್ದರು ಈಗಾಗಲೇ ನಾವು ದಿನಾಂಕ ಮುಗಿದೋಗಿತ್ತು, ಈಗ ಮತ್ತೆ ಪ್ರಾರಂಭಿಸಿದ್ದಾರೆ. ದಯವಿಟ್ಟು ಯಾರಾದರೂ ಅರ್ಹ ಯಾರು ಉಳಿದಿದ್ದಾರೆ, ಗ್ರ್ಯಾಜುಯೇಟ್ಸ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು ಅಂಥವರೆಲ್ಲರೂ ಕೂಡ ನಮೂನೆ 18ರಲ್ಲಿ ಗ್ರ್ಯಾಜುಯೇಟ್ಸನ್ನು 19ರಲ್ಲಿ ಟೀಚರ್ಸ್ ಫಾರ್ಮ್ಗಳನ್ನು ಭರ್ತಿ ಮಾಡಿ ಕೊಡಬೇಕಂತ ನಾನು ಕೂಡ ಈ ಮೂಲಕ ಹೇಳ್ತಾ ಇದ್ದೀನಿ.